సచిన్ లెన్స్ చూడు సచిన్. ಆಕಡೆ ಬಂದಿಲ್ಲ ಅಂತ ಹುಡುಗಿದ ಇನ್ನೂ ಅಲ್ವಾ? ಎಲ್ಲ ರೀತಿಯಲ್ಲಿ ಕೂಡ ಅವ್ರಿಗೆ ನಾವು ಒಳ್ಳೆ ಶಕ್ತಿಯನ್ನು ಕೊಡಲಿ, ಯಾಕಂದ್ರೆ ಈ ಭಾಗದಲ್ಲಿ ದೊಡ್ಡದಂತ ಸಮಾಜಕ್ಕೆ ಒಂದು ನ್ಯಾಯವನ್ನು ಮಾಡಿದ ಕೆಲಸ ಅವರು ಮಾಡ್ಕೊಂತ ಬಂದಿದಾರ. ಹಂಗಾಗಿ ನಾನು ವಿಶ್ ಮಾಡಕ್ ಬಂದಿದ್ದೀನಿ, ಅವ್ರ ಭಗವಂತ ಎಲ್ಲ ರೀತಿಯಲ್ಲಿ ಆಯುಷು ಆರೋಗ್ಯ ಎಲ್ಲ ಕೂಡ ಕೊಟ್ಟು ಸಮೃದ್ಧಿ ಆಗಿರ್ಲಿ ಅಂದೇ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಚಾಮುಂಡೇಶ್ವರಿಯಲ್ಲಿ ಕೂಡ ಆರೈಕೆಯನ್ನು ಒಪ್ಕೊಂತೀನಿ. ಸರ್, ಈಗ ಅವರು ತಮ್ಗೆ ಹೇಳಿದ್ರು ಅನುಷ್ಠಾನವನ್ನು ಬಿಟ್ಟು ಕೂಡ ನಮ್ಮ ಸಂಬಂಧಗಳು ಒಂದು ಕುಟುಂಬದಲ್ಲಿ ಅಣ್ಣ ತಮ್ಮಂದಿರ ತರ ನಾವು ಒಂದು ಸಂಬಂಧಗಳನ್ನು ಬೆಳೆಸ್ಕೊಂಡು ಬಂದೀವಿ. ಇವತ್ತು ಭೇಟಿ ಆಗಿರುವಂತಹ ಉದ್ದೇಶ ಅವ್ರು ಹುಟ್ಟಿದ ಹಬ್ಬ ಶುಭಾಶಯಗಳನ್ನು ಕೋರಕ್ಕೆ ಅದಕ್ಕೋಸ್ಕರವಾಗಿ ಬಂದಿನಾಗಲಿ, ಬೇರೆ ರಾಜಕೀಯವಾಗಿ ಯಾವುದು ಮಾತಾಡೋದಂತ ಬಂದಿಲ್ಲ. ಹಂಗಾಗಿ ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ಇವತ್ತು ಹುಟ್ಟಿದ ಹಬ್ಬ ಆಚರಣೆಯನ್ನು ಮಾಡ್ಕೊಂತ ಇದ್ರೆ ಭಗವಂತ ಎಲ್ಲ ರೀತಿಯಲ್ಲಿ ಕೂಡ ಅವ್ರಿಗೆ ನಾವು ಒಳ್ಳೆ ಶಕ್ತಿಯನ್ನು ಕೊಡಲಿ, ಯಾಕಂದ್ರೆ ಈ ಭಾಗದಲ್ಲಿ ಹಿಂದುಳಿದಂಥ ಸಮಾಜಕ್ಕೆ ಒಂದು ನ್ಯಾಯವನ್ನು ಮಾಡಿದ ಕೆಲಸ ಕುಂಚಿ ದೇವೇಗೌಡರು ಸಾಹೇಬರು ಮಾಡ್ಕೊಂತ ಬಂದಿದ್ದಾರೆ. ಹಂಗಾಗಿ ನಾನು ವಿಶ್ ಮಾಡಕ್ಕೆ ಬಂದಿದ್ದೀನಿ, ಅವ್ರ ಭಗವಂತ ಎಲ್ಲ ರೀತಿಯಲ್ಲಿ ಆಯುಷು ಆರೋಗ್ಯ ಎಲ್ಲ ಕೂಡ ಕೊಟ್ಟು ಸಮೃದ್ಧಿ ಆಗಿರಲಿ ಅಂದರೆ ಆ ದೇವರನ್ನು ನಾನು ಪ್ರಾರ್ಥನೆ. ಸರ್, ಈಗ ಅವರು ತಮ್ಗೆ ಹೇಳಿದ್ರು ಅವರು ಮತ್ತೊಮ್ಮೆ ಉಪಮುಖ್ಯಮಂತ್ರಿ ಆಗಬೇಕು, ನೀವು ಅದ್ರ ಬಗ್ಗೆ ಶ್ರೀರಾಮುಲವರು ಅವರ ಒಂದು ಸರಳತೆ, ಅವ್ರ ನಾಯಕತ್ವ ಈ ರಾಜ್ಯದಲ್ಲಿ, ಅವರು ಇಡೀ ರಾಜ್ಯದ ಜನ ಶ್ರೀರಾಮುಲವರು ಉಪಮುಖ್ಯಮಂತ್ರಿ ಹಾಗೇ ಆಗ್ತಾರೆ ಅಂತೇಳಿ ತೀರ್ಮಾನ ಮಾಡ್ಕೊಂಡಿದ್ರು. ಕೆಲವು ಸನ್ನಿವೇಶದಲ್ಲಿ ರಾಜಕಾರಣದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಹೈಕಮಾಂಡ್ನಿಂದ ಅವ್ರ ಮಾದೇಶ್ವರ ಬೆಟ್ಟಕ್ಕೆ ಹೋಗಿದ್ರು ಪೂಜೆಗೆ, ಅವರಾಗಲಿಲ್ಲ, ವೀರಪ್ಪ ಮೊಯ್ಲಿ ಅವ್ರು ಬಂತು. ಆಮೇಲೆ ಮತ್ತೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದರು. ಹಾಗೆ ಶ್ರೀರಾಮುಲವರು ಕೂಡ ಆ ಒಂದು ಸನ್ನಿವೇಶದಲ್ಲಿ ಉಪಮುಖ್ಯಮಂತ್ರಿ ತಪ್ಪಿರಬಹುದು, ಆದ್ರೆ ಅವ್ರು ಒಂದೇ ಒಂದು ಮಾತು, ಒಂದು ಸಿಟ್ಟು, ಒಂದು ಕೋಪ, ಒಂದು ಬೇಜಾರು ಕೂಡ ಮಾಡ್ಕೊಳ್ಳದೆ ಅವ್ರು ಕೊಟ್ಟಿರ್ತಕ್ಕಂಥ ಖಾತೆಯನ್ನು ಯಡಿಯೂರಪ್ಪ ನಾಯಕತ್ವದಲ್ಲಿ ವಹಿಸ್ಕೊಂಡು ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿ ಅಮಿತ್ ಶಾ ಅವರ ನಾಯಕತ್ವಕ್ಕೆ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಇರ್ತಕ್ಕಂಥ ವಾಲ್ಮೀಕಿ ಒಂದು ಜಯಂತ್ಯೋತ್ಸವದಲ್ಲೂ ಕೂಡ ನಾನು ನೇರವಾಗಿ ಅವ್ರ ವಿಚಾರನೆ ಪ್ರಸ್ತಾಪ ಮಾಡಿ ಮಾತಾಡೋದು ನಿಮ್ಗೆಲ್ಲರೂ ಕೂಡ ಗೊತ್ತು. ಅಂಥ ವ್ಯಕ್ತಿಗಳು ಆ ಸರಳತೆಯಿಂದ ಪ್ರೀತಿ ಅಭಿಮಾನ ಇರೋದ್ರಿಂದ ಇವತ್ತು ಮನೆಗೆ ಬಂದು ಪ್ರೀತಿಯಿಂದ ಅವ್ರನ್ನ ದೊಡ್ಕೊಂಡು ಅತ್ಯಂತ ಪ್ರೀತಿಯನ್ನು ಹಂಚ್ಕೊಂಡಿದ್ದಾರೆ. ಅವ್ರಿಗೆ ದೇವರು ಚಾಮುಂಡೇಶ್ವರಿ ಇನ್ನೂ ಹೆಚ್ಚಿನ ಶಕ್ತಿ, ಇನ್ನೂ ಅಧಿಕಾರ ಎಲ್ಲವನ್ನು ಕೊಡಲಿ ಅಂತೇಳಿ ನಾನು ಕೂಡ ಪ್ರಾರ್ಥನೆ ಮಾಡಿದೆ.